ನೋಡಿ ನೀವೆಲ್ಲರೂ ಕೇಳಿರ್ಬೋದು ಹಾಡುಗಳಲ್ಲೆಲ್ಲ ಮೈಕಾರ ಮಾದಪ್ಪ ಮೈಕಾರ ಮಾದಪ್ಪ ಅಂತ. ಆ ಮೈಕಾರ ಮಾದಪ್ಪ ಅನ್ನೋದು ಏನು ಅನ್ನೋದು ನಿಜ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಅಜ್ಜಿ ಇಷ್ಟು ವಯಸ್ಸಾದ್ರೂ ಅರಕೆ ಹೊತ್ಕೊಂಡು ಬರ್ತಾರಂತೆ. ಬಂದು ಅರಕೆ ಹೊತ್ಕೊಂಡು ಇಲ್ಲಿ ರಜಾ ಹೊಡೆಯೋದು ಅಂತ. ನಾನು ಏನಂತ ರಜಾ ಹೊಡೆಯೋದು ಅಂತ ಅಂದ್ರೆ ದೇವಸ್ಥಾನ ಸುತ್ತಮುತ್ತ ಎಷ್ಟಾಗುತ್ತೋ ಅಷ್ಟು ಅವ್ರ ಕೈಯಿಂದ ಶುಚಿಗೊಳಿಸೋದು, ಕಸ ಗುಡಿಸ್ಕೊಡೋದು, ಸಣ್ಣ ಪುಟ್ಟ ಏನೋ ಒಟ್ಟದಿ ಶುಚಿತ್ವ ಮಾಡೋಂಥ ಕೆಲಸನ ಮಾಡೋದು ಇವರು ಮಾಡ್ತಾರೆ. ನೋಡಿ ನಾನೀಗ ದಾಸೋಹದಲ್ಲಿ ಊಟ ಮಾಡ್ಕೊಂಡು ಹೊರಗಡೆ ಬಂದೆ, ಇಲ್ಲಿ ಈರುಳ್ಳಿ ಎಲ್ಲ ಎಡಿತಾ ಇದ್ರು. ಏನಿದು ಈರುಳ್ಳಿ ಎಡಿತಾ ಇದ್ರಲ್ಲ ಅಂತಂದ್ಬಿಟ್ಟು ಒಂದು ಡೌಟ್ ಬಂತು, ಸುಮ್ಮನೆ ಬಂದು ಕೇಳಿದೆ. ಏನು ದಾಸೋಹಕ್ಕ ಇದು? ದಾಸೋಹಕ್ಕ ಇದು ಇದು ಮಾ ದೇವಸ್ಥಾನಕ್ಕೆ ಪೂಜೆಗ ತೋ ಪೂಜೆಗೆ ಅಂತೀನಿ, ಪ್ರಸಾದ ಪ್ರಸಾದಕ್ಕೆ. ಹ್ಞೂ ಅಂದರೆ ಅವರೇ ಗುಡ್ಡೆ ಹಾಕ್ಬಿಟ್ಟು ಹೊಡೋಯ್ತಾರೆ, ಗುಡ್ಡೆ ಹಾಕ್ತಾರೆ, ಯಾರು ಹಿಂಗೆ ಬಂದು ಕೂತ್ಕೊಂಡು ಅವರು ಬಿಡಿಸ್ಬಿಟ್ಟು ಹೊಡೋಯ್ತಾರೆ. ಎಷ್ಟಜ್ಜೆ ವಯಸ್ಸು? ನೂರಾಗಿಲ್ವಾ? ಒಂದು 80 80 ಆಗದೆ? ಹಾಂ 90 ಆಗದೆ? 90 ಆಗಿಲ್ವಾ ಅಜ್ಜಿಗೆ? ಹಾಂ 90 ಆಗದೆ. ನೋಡಿ 90 ವಯಸ್ಸಾಗಿದ್ರು ದಾಸೋಹಕ್ಕೆ. ನೋಡಿ ಇಲ್ಲಿ ಅವರು ಅಡುಗೆಯವ್ರು ಏನು ಮಾಡ್ತಾರೆ, ಈರುಳ್ಳಿ ಏನಾದ್ರು ಬಿಡ್ಸೋ ಕೆಲಸ ಇತ್ತು ಅಂತಂದರೆ ಹಿಂಗೆ ಇಲ್ಲಿ ಗುಡ್ಡೆ ಹಾಕ್ಬಿಟ್ಟು ಹೋಗ್ತಾರೆ. ಫ್ರೀ ಇರೋ ಅಮ್ಮಂದಿರು ಅದನ್ನು ಆರಾಮಾಗಿ ಬಿಡಿಸ್ತಾರೆ. ನೋಡಿಲ್ಲಿ ಇವರೊಬ್ಬರು ಬಿಡಿಸ್ತವ್ರೆ, ಇವರೊಬ್ಬರು ಬಿಡಿಸ್ತವ್ರೆ. ಈಗಿನ ಹೆಣ್ಮಕ್ಳಿಗೆ ಇವೆಲ್ಲ ಎಲ್ಲಿ ಬಂದದ್ದು? ಹಾಂ ಬರೀ ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಓಡಾಡ್ತಾವ ಅಷ್ಟೇ, ಇವೆಲ್ಲ ಮಾಡಿವಾ? ಮಾಡಲ್ಲ, ಹಾಂ ಯಾವುದೇ ಕಾರಣಕ್ಕೂ ಮಾಡಲ್ಲ, ಮನಲೇ ಮಾಡಲ್ಲ, ಶೋಕಿ ಹೊಡಿತವೆ. ಇದೇನೋ ಈಗ ಕೂತ್ಕ ಈಗ ಕೂತ್ಕೊಂಡು ಮಾಡ್ತಾ ಇದೆ, ಇದಕ್ಕೆ ಬುದ್ಧಿ ಬಂದ್ಮೇಲೆ ಇದು ಮಾಡ್ದ? ಇದು ಮಾಡ್ದ ಮಾಡ್ತಾ? ಏನು ಹೆಸರು? ಹೆಸರೇನು? ಸುಧಾನಾ? ಸುಧಾ ಏನೋ ಮಾದಪ್ಪ ಒಳ್ಳೇದು ಮಾಡ್ತಾನೆ ಅಷ್ಟೆ, ಮಾದಪ್ಪನ ಮೇಲೆ ಬಾರ. ಇಬ್ರುವೆ ಯಾವೂರು? ಯಾವೂರು? ಯಳಂದೂರ? ಹಾಂ ಗುಂಬಳೆ ಗೊತ್ತು. ಹಾಂ ಯಾವಾಗ ಬಂದ ನೀವು? ಇಬ್ಬರಿಯಾ ಅಕ್ಕ ತಂಗಿರಾ? ಇಬ್ಬರೇ ಬಂದಿದ್ದು. ಉಳ್ಕೊಳ್ಳೋದು ಎಲ್ಲಿ ಉಳ್ಕೊತೀರಾ? ಯಾವುದು? ಓ ಇದಲ್ಲ, ಹಾಂ 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 ಶೆಡ್ಡು ಅದೇ, ಚಾಪೆ ಚಾಪೆ ಕೊಡ್ತಾರಲ್ಲ. ಹಾಂ ಈಗ ಎಷ್ಟು ದಿನ ಇರ್ತೀರಾ ನೀವಿಲ್ಲಿ? ಮೂರು ಗಂಟೆ. ಅದೇನು ಇಲ್ಲಿ ಇಲ್ಲಿ ಉಳ್ಕೋಬೇಕು ಅಂತೇನು ನಿಮಗೆ? ಹಾಂ ಹಾಂ ಓ ಆ ಥರ ಹೊರಕೆ ಉಂಟಾ? ಕಸ ಗುಡಿಸೋದು ಫುಲ್ಲು ದೇವಸ್ಥಾನ ಒಂದು ವರ್ಷ. ಎಷ್ಟಾಗತ್ತ ಅಷ್ಟು ಗುಡಿಸ್ಬೋದು. ಒಂದು ಅರಕೆ ಮಾದಪ್ಪಂಗೆ ಅರಕೆ ಒಳ್ಳೇದು ಮಾಡ್ತಾನೆ ಅಂತ, ಒಳ್ಳೇದು ಮಾಡ್ತಾನೆ ಅಂತ. ನಿಮ್ಗೆ ಎಷ್ಟು ಜನ ಮಕ್ಕಳು? ಕಿವಿಲ್ ಸುಮಾರಾಗೈತೆ, ಕಿವಿನಲ್ಲಿ ಸುಮಾರಾಗ ಅಲ್ಲಲ್ಲ ಕಿವಿಲ್ ಚಿನ್ನ ಸುಮಾರಾಗೈತೆ ಎಂದೆ. ಇತ್ತಾಳೆನಾ? ಯಾವುದು ಯಾವುದು ಒಂದು? ಎಷ್ಟು ಜನ ಮಕ್ಕಳು? 4 ಜನ. ಎಲ್ಲ ಯಳಂದೂರಲ್ಲೇ ಇದ್ದಾರಾ ಇಲ್ಲ ಹೊರಗಡೆ ಇದ್ದಾರಾ? ಹೌದಾ? ನಿಮಗೆ ಅಜ್ಜಿ? ಎರಡು ಹಣ್ಣು ಎರಡು ಗಂಡು. ಖುಷಿಯಾಯ್ತು ಅಜ್ಜಿ ನಿಜವಲ್ಲೂ ನಿಮ್ಮ ನೋಡಿ, ಈ ವಯಸ್ಸಲ್ಲೂ ನಿಮ್ಮ ಉತ್ಸಾಹ, ಮಾದಪ್ಪನ ಮೇಲಿರೋ ಭಕ್ತಿ. ಹಾಂ ಮಾದಪ್ಪನ ಮೇಲಿರೋ ಭಕ್ತಿ. ಹೌದಾ? ಹಾಂ ನೋಡಿ ಅಜ್ಜಿ ಹೇಳ್ತೈತೆ, ಹುಷಾರಿಲ್ಲದೆ ನಾನು ಮಲಗಿದ್ದಾಗ ನನಗೆ ಜ್ಞಾನ ಕೊಟ್ಟಿದ್ದೆ ಮಾದೇಶ್ವರ, ಅದಕ್ಕೆ ಬಂದು ಮಾದಪ್ಪನ ನಾನು ಸೇವೆ ಮಾಡ್ತೀನಿ ಅಂತ. ದಾಸೋಹದವರು ಇದೇ ರೀತಿ ಹೊರಗಡೆಗೆ ಈರುಳ್ಳಿ ಎಲ್ಲನೂ ಯಾವುದು ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲ ಅದನ್ನು ಹೊರಗಡೆಗೆ ಹಿಂಗೆ ಹಾಕ್ಬಿಡ್ತಾರಂತೆ. ಫ್ರೀ ಆಗಿರ್ತಕ್ಕಂಥ ಅಮ್ಮಂದಿರು ನೋಡಿ ಈ ಥರ ಬಂದು ಕೂತ್ಕೊಂಡು ಇದನ್ನೆಲ್ಲ ಬಿಡಿಸ್ಕೊಡೋದು, ಹೆಲ್ಪ್ ಮಾಡಿಕೊಡ್ತಾರೆ.
ತರಕಾರಿ ಬಿಡ್ಸ್ಕೊಡ್ತೀರಾ? ಮಳೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡವ್ರೆ. ಓಕೆ ಓಕೆ ಓಕೆ. ತರಕಾರಿ ತತ್ತಿರು, ಟೊಮೊಟೊ, ಗಿಮೊಟೊ ಎಲ್ಲ ನೋಡಿ, ತರಕಾರಿಗಳು ಎಲ್ಲನೂ ಬಿಡಿಸ್ಕೊಡೋ ಕೆಲಸನ ದಾಸೋದವ್ರು ತಂದಿಟ್ರೆ ಇಲ್ಲಿ ಅಮ್ಮಂದಿರು ಬಂದು ಈ ಥರ ಬಿಡಿಸ್ಕೊಡೋದು ನೋಡಿ. ಆಲ್ರೆಡಿ ಬಿಡ್ತಾ ಇದ್ದಾರೆ. ಹಂಗೆ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಮಾತಾಡ್ಸೋಣ ಏನಿಲ್ಲಿ ಕತೆ ಇದು ಅಂತ. ಇವರಿಬ್ರು ನೋಡಿ, ಅಕ್ಕ ತಂಗಿರು ಇಬ್ರುವೆ, ಅಕ್ಕ ತಂಗಿರು ಇಬ್ರು, ಇಬ್ಬರೇ ಬಂದಿರೋದು. ಇಬ್ಬರೇ ಬಂದು ಒಂದು ವಾರ ಇರ್ತಾರಂತೆ ಇಲ್ಲೇ, ಇಲ್ಲೇ ಇದ್ಬಿಟ್ಟು ಅದಾದ್ಮೇಲೆ ಹೋಗ್ತಾರಂತೆ. ಸೊ ಇದು ನಮ್ಮ ಮಾದಪ್ಪನ ಮಹಿಮೆ, ಮಾದಪ್ಪನ ಪವರು. ಮಾದಪ್ಪ ಅಂದರೆ ನಮ್ಗೇನೋ ಒಂಥರ ಅಭಯಸ್ತ, ಏನೋ ಒಂಥರ ನಂಬಿಕೆ. ಸೊ ಆ ನಂಬಿಕೆ ಮೇಲೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೊರಗಿನಿಂದ ಬರೋ ಜನಕ್ಕೆ ಮಾದೇಶ್ವರ ಬೆಟ್ಟ ಒಂದು ಸುಂದರ ಪ್ರಕೃತಿ ಪರಿಸರವನ್ನು ಹೊಂದಿರೋ ಪಿಕ್ನಿಕ್ ಸ್ಪಾಟ್ ಅಷ್ಟೇ ಆಗಿರಬಹುದು. ವಾರಾಂತ್ಯಕ್ಕೆ ಮನಸ್ಸನ್ನು ತಣಿಸೋ ಹಾಗೆ ನ್ಯಾಚುರಲ್ ಆದ ನೋಟ್ಗಳು ಅಂಥವ್ರ ಕಣ್ಣಿಗೆ ಕಾಣಸಿಗ್ಬೋದು. ಆದರೆ ಮಾದಪ್ಪನ ಮೇಲೆ ಜ್ಞಾನ ಇಟ್ಕೊಂಡು ಬರೋ ನನ್ನಂಥ ಈ ಅಜ್ಜಿದೀರಂತ ಅದೆಷ್ಟೋ ಜನ ಭಕ್ತರಿಗೆ ಆ ಮಾದಪ್ಪ ಜೀವನದ ಸಕಲ ಶಕ್ತಿ. ಜೀವನದಲ್ಲಿ ಬರೋ ಕಷ್ಟಗಳನ್ನು ಎದುರಿಸೋಕೆ ಆತನೇ ಅಭಯ ಅಸ್ತ್ರ. ಉಘೇ ಮಾದಪ್ಪ, ಎಲ್ಲ ನಿನ್ಮೇಲೆ ಭಾರ ಅಂತ ಹೇಳಿ ತಾಳ್ಬೆಟ್ಟದಲ್ಲಿ ಒಂದೀಡಿ ಧೂಪ ಹಾಕಿ ಮಾದಪ್ಪನ ಬೆಟ್ಟದ ರಾಜಗೋಪುರದ ಮುಂದೆ ಒಂದು ಈಡ್ಗಾಯಿ ಹೊಡೆದ್ರೆ ಸಾಕು, ಜೀವನದಲ್ಲಿ ಬರೋ ಕಲ್ಲಂಥ ಕಷ್ಟಗಳು ಕೂಡ ತಿಳಿ ನೀರಿನಂತೆ ಕರಗಿ ಆವಿಯಾಗಿ ಹೋಗುತ್ತೆ. ಇದು ನಮ್ಮ ಏಳುಮಲೆ 77 ಮಲೆಯ ಒಡೆಯ ಮುದ್ದು ಮಾದಪ್ಪನ ಮಹಿಮೆ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.